ಆಪಲ್ ಹಲ್ವಾ. ಬೇಕಾಗುವ ಪದಾರ್ಥಗಳು: ಸೇಬುಹಣ್ಣು 2, ಹಾಲು 2 ಕಪ್, ಸಕ್ಕರೆ 1/2 ಕಪ್, ಏಲಕ್ಕಿ ಪುಡಿ 1 ಟೀಸ್ಪೂನ್, ತುಪ್ಪ 2 ಟೇಬಲ್ ಸ್ಪೂನ್, ಸ್ವಲ್ಪ ಒಣದ್ರಾಕ್ಷೆ. ಮಾಡುವ ವಿಧಾನ: ಮೊದಲು ಸೇಬು ಹಣ್ಣಿನ ಎಡ್ಜ್ಗಳನ್ನು ಕತ್ತರಿಸಿ ಸಿಪ್ಪೆ ತೆಗೆಯಿರಿ. ಸೇಬು ಹಣ್ಣಿನಲ್ಲಿರುವ ಫೈಟೋನ್ಯೂಟ್ರಿಯಂಟ್ ಪೋಷಕಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತದಲ್ಲಿನ ಸಕ್ರಿಯ ಪ್ರಮಾಣವನ್ನು ನಿಯಂತ್ರಣದಲ್ಲಿಡಲು ಸಹಕರಿಸುತ್ತದೆ. ಈಗ ಹಣ್ಣನ್ನ ತುರಿದುಕೊಳ್ಳಿ. ಆಪಲ್ ಕಲರ್ ಬೇಗನೆ ಚೇಂಜ್ ಆಗುತ್ತೆ. ಪ್ರತಿದಿನ ವ್ಯಾಯಾಮದಲ್ಲಿ ಸ್ನಾಯುಗಳು ಬಲಗೊಂಡು ದೇಹ ಬಲಿಷ್ಠವಾಗಲು ಕ್ವೈರ್ಸೆಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ಗಳು ಅಗತ್ಯವಾಗಿದೆ. ಇದರ ಮೂಲಕ ಶ್ವಾಸಕೋಶಗಳಿಂದ ಹೆಚ್ಚಿನ ಆಮ್ಲಜನಕ ರಕ್ತಕ್ಕೆ ಲಭ್ಯವಾಗಿ ಸ್ನಾಯುಗಳು ಉತ್ತಮ ಬೆಳವಣಿಗೆ ಪಡೆಯುತ್ತವೆ. ಒಲೆ ಮೇಲೆ ಪಾತ್ರೆಯೊಂದನ್ನ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡಿ. ಇದಕ್ಕೆ ತುರಿದ 1 ಕಪ್ ಆಪಲ್ ಹಾಕಿ 2-3 ನಿಮಿಷಗಳ ಕಾಲ ಬೇಯಿಸಿ. ಇದಕ್ಕೆ 2 ಕಪ್ ಹಾಲು ಹಾಕಿ 2 ನಿಮಿಷ ಬೇಯಿಸಿ. ಈಗ ಇದಕ್ಕೆ 1 ಟೀಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಒಣದ್ರಾಕ್ಷಿ ಸೇರಿಸಿ 2 ನಿಮಿಷ ಸೌಟಾಡಿಸಿ. ಬೇಕಿದ್ರೆ ಇದಕ್ಕೆ ಕೋವಾ ಕೂಡ ಹಾಕಿಕೊಳ್ಳಬಹುದು. ಇದನ್ನ 5 ನಿಮಿಷ ಬೇಯಿಸಲು ಬಿಡಿ. ಹಲ್ವಾ ಹದಕ್ಕೆ ಬರಬೇಕು. ಈಗ 1/4 ಕಪ್ ಸಕ್ಕರೆ ಹಾಕಿ ಸೌಟಾಡಿಸಿ. ಆಪಲ್ ಹಲ್ವಾ ಆಲ್ಮೋಸ್ಟ್ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿ ಪ್ಲೇಟಿಂಗ್ ರೆಡಿ ಮಾಡಿ. ದಿನಕ್ಕೊಂದು ಸೇಬು ಹಣ್ಣು ತಿಂದ್ರೆ ವೈದ್ಯರಿಂದ ದೂರ ಇರಬಹುದಂತೆ ಅನ್ನೋದು ಎಲ್ಲರಿಗೂ ಗೊತ್ತು. ಅಂಥದ್ರಲ್ಲಿ ಸೇಬು ಹಣ್ಣಿನ ಹಲ್ವಾ ಮಾಡಿದ್ರೆ ಹೇಗಿರುತ್ತೆ?